ಹಲೋ ಹಲೋ, ಹಲೋ. ನಮಸ್ಕಾರ ಸರ್. ಹಾಂ, ಯಾರಮ್ಮ? ನನ್ನ ಹೆಸರು ಗೌರಿ ಅಂತೇಳಿ, ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಚಿಕ್ಕಗೊಂಡನಹಳ್ಳಿ ಗ್ರಾಮದಿಂದ ಮಾತನಾಡ್ತಾ ಇದ್ದೀನಿ. ನನಗೆ ನಿಮ್ಮ ನಂಬರ್ನ ಚಿಕ್ಕಬಳ್ಳಾಪುರದ ಮನೋಹರ್ ಸರ್ ಕೊಟ್ಟರು. ಓಕೆ, ಏನ್ ತಾಯಿ? ಸರ್, ಏನಿಲ್ಲ, ನಾನು ಇವಾಗ ಬಂದ್ಬಿಟ್ಟು 4.5 ತಿಂಗಳು ಪ್ರೆಗ್ನೆಂಟ್ ಇದ್ದೀನಿ. ನನ್ನ ದಿನಚರಿ ಮತ್ತು ನಾನು ತಗೊಳ್ತಕ್ಕಂಥ ಆಹಾರ ಪದ್ಧತಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು. ಇವನತ್ರ ಎಲ್ಲಿ ಸಿಗುತ್ತೋ, ಏನು ಹೇಳಿ? ಇವನತ್ರ ಏನಕ್ಕೆ ಸಿಗುತ್ತದು ಯಾವುದು? ಈ ಮಾಹಿತಿ? ಹೇಳಮ್ಮ. ನಿಮ್ಮ ಹತ್ರ ಮಾತಾಡಿ ಅಂತ ಹೇಳಿ ನಂಬರ್ ಕೊಟ್ರು ಸರ್. ತುಂಬಾ ಬುಕ್ಸ್ಗಳನ್ನೆಲ್ಲ ಬರ್ದಿದ್ದೀರಾ ಅಂತೇಳಿ ಹೇಳಿದ್ರು. ಹಾಗಾಗಿ ಮಾತಾಡೋಣ ಅಂತೇಳಿ ನಾನೇ ಕರೆ ಮಾಡ್ತೇನೆ ನಿಮಗೆ. ಹೌದಾ? ಹಾ ಸರ್. ಯಾಕಂದ್ರೆ ನಾ ಅದರಲ್ಲಿ ಯಾವುದೇ ಒಂದು ಅಧ್ಯಯನ ಮಾಡಿದ್ದೀನಿ, ನನ್ನದೇ ಆದ ಮಕ್ಕಳನ್ನ ನಾನು ಅಮಲ್ ಡಿಲಿವರಿ ಮಾಡಿದ್ದೀನಿ, ಎಲ್ಲ ಅನುಭವ ಇದೆ. ಆದ್ರೆ ಅದಕ್ಕೆ ಸರ್ಟಿಫೈಡ್ ಅಲ್ಲಲ್ಲ ತಾಯಿಯೇ ಇವನು. ನಿಮಗೆ ಏನೋ, ನಿಮ್ಮ ಗುರಿ ಏನು? ಒಳ್ಳೆ ಆರೋಗ್ಯವಂತವಾದ ಮಗು ಬೇಕಲ್ವಾ? ಅಷ್ಟೇ. ಮತ್ತೆ ನಾರ್ಮಲ್ ಡಿಲಿವರಿ ಆಗ್ಬೇಕಲ್ವಾ? ಹೌದು, ನೀವೇನ್ ಕೆಲಸ ಮಾಡ್ತೀರಿ? ಸದ್ಯಕ್ಕೆ ಇವಾಗ ಮನೆಯಲ್ಲಿ ಮನೆ ಕೆಲಸ. ನಾವು ಹಳ್ಳಿನಲ್ಲಿ ಇರೋದ್ರಿಂದ ತೋಟದ ಕೆಲಸ ಮನೆ ಕೆಲಸ ಅಷ್ಟೇ. ಓಕೆ, ಅದಕ್ಕಿಂತ ದೊಡ್ಡ ಕೆಲಸ ಇದೆಯಾ ಗರ್ಭಿಣಿಗೆ? ಅದಕ್ಕಿಂತ ಶ್ರೇಷ್ಠವಾದ ಯೋಗಾಸನ ಇದೆಯಾ ಗರ್ಭಿಣಿಗೆ? ಸದ್ಯಕ್ಕೆ ಇದಕ್ಕಿಂತ ಉತ್ತಮವಾದದ್ದು ಯಾವುದೂ ಇಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಆದ್ರೂ ನನಗ್ ಗೊತ್ತಿರೋದು ಇಷ್ಟೇನೆ. ಆಕ್ಚುಲಿ ಅಮ್ಮಿ, ನಿನ್ ನಾರ್ಮಲ್ ಪರ್ಸನ್ನೇ. ಹಾ ಒಂದು ನಿನ್ನಲ್ಲಿ ದೃಢತೆ ಇರ್ಬೇಕಮ್ಮೆ, ದೃಢ ಆಗ್ಬೋದು. ಮನಸ್ಸು, ಆತ್ಮವಿಶ್ವಾಸ, ನೀ ತಿಳಿದಿರೋ ಸತ್ಯ. ಹಾ ಜಗತ್ತನ್ನ ನಂಬಬಾರದು, ಜಗತ್ತು ನಿನ್ನನ್ನ ನಂಬುವ ತರ ನಿನ್ನ ನಡೆ ಇರ್ಬೇಕು. ನಿನ್ನ ಹಾ ಹಾ ಮನಸ್ಸಲ್ಲಿ ಯಾವಾಗ್ಲೂ ಎಲ್ಲ ಪ್ರಾಣಿಗಳಲ್ಲೂ ಸರ್ವ ಸಮತ್ವದ ದಯೆ ಇರ್ಬೇಕು. ಅದು ಯಾಕಂದ್ರೆ ಅದು ಮಗುಗೆ ಹೋಗ್ತಾ ಇರುತ್ತೆ. ಹೌದು. ಈ ಒಂದು ಸೊಳ್ಳೆನ್ ಕೂಡ ನೀನು ಜೀವಿ ಅಂತ ನೋಡ್ಬೇಕು, ಹಾವುನ್ ಕೂಡ ಜೀವಿ ಅಂತ ನೋಡ್ಬೇಕು, ಹಸುನ್ ಕೂಡ ಸಮವಾಗಿ ಕಾಣ್ಬೇಕು. ಹಾ ಹಾ ಭೇದ ಭಾವ ನೋಡಬಾರದು. ಯಾವುದೇ ಒಬ್ಬ ಮನುಷ್ಯನಲ್ಲಾಗ್ಲಿ, ಶತ್ರುವಲ್ಲಾಗ್ಲಿ, ಮಿತ್ರನಲ್ಲಾಗ್ಲಿ, ಸಮತ್ವವನ್ನು ಕಾಪಾಡಿಕೊಂಡಾಗ ದೃಢವಾದ ಮಗು ಹುಟ್ಟುತ್ತೆ. ಹಾ 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 ಮೈತ್ರ ಭಾವ ಇಟ್ಕೋಬೇಕು ಎಲ್ಲರ ಬಗ್ಗೆ. ಕರುಣೆ ಸತತವಾಗಿ ಕಣ್ಣಲ್ಲಿ ನೀರಿನಂತೆ ಇರಬೇಕು. ಹಾ ಮಮಕಾರ, ಭೇದ ಭಾವದ ಮಮಕಾರ ಇರಬಾರದು. ಒಬ್ಬರ ಬಗ್ಗೆ ಮಮತೆ, ಇನ್ನೊಬ್ಬರ ಬಗ್ಗೆ ತೋರೆದಿರುವುದು, ಒಂದು ಪ್ರಾಣಿಗೆ ತಿನ್ನಿಸಿ ಇನ್ನೊಂದು ಪ್ರಾಣಿಯನ್ನ ಓಡಿಸುವುದು, ನನ್ನ ಮಗು ಬೇರೆ ಇತರರ ಮಗು ಬೇರೆ ಅನ್ನುವ ಭಾವನೆ ಇರಬಾರದು. ಅಹಂಕಾರ ಬರಗೊಡಬಾರದು. ಹಾ ದುಃಖದಲ್ಲಿ ನಗುವುದನ್ನು ಕಲಿಯಬೇಕು, ಅಂದ್ರೆ ದುಃಖವನ್ನೇ ಎಂಜಾಯ್ ಮಾಡೋದು ಕಲ್ತ್ಕೋಬೇಕು. ದುಃಖನೇ, ಇವಾಗ ದುಃಖದ ಪಿಕ್ಚರ್ ನೋಡ್ತೀವಿ, ಖುಷಿ ಪಡ್ತೀವಲ್ಲ, ಅಂದ್ರೆ ಕಣ್ಣೀರೆಲ್ಲ ಹರಿದು ಹೋದ್ಮೇಲೆ ಮನಸ್ಸು ಹಗುರ ಆಗುತ್ತೆ. ಹೌದು. ದುಃಖದಲ್ಲಿ ಸುಖವನ್ನು ಕಾಣಬೇಕು, ಸುಖದಲ್ಲಿ ದುಃಖವನ್ನು ಕಾಣಬೇಕು. ಇನ್ನೊಬ್ಬರ ದುಃಖವನ್ನು ನೋಡಿ ಚಚ ಈ ಸುಖ ನನಗೆ ಬೇಡ ಅನ್ಬೇಕು. ಈ ಗುಣಗಳನ್ನ ನೀನು ಅನುಭವಿಸಿದ್ರೆ ಅದು ಮಗುಗೆ ಬರುತ್ತೆ. ಏನನ್ನು ಅಪೇಕ್ಷೆ ಪಡೋದು ಬಿಟ್ಟಾಗ, ನಿನಗೆ ಹುಟ್ಟುವ ಮಗು ಕೂಡ ಅಪೇಕ್ಷೆ ಪಡೋದು ಬಿಟ್ಟು ಅಮ್ಮನ ಕಷ್ಟಗಳನ್ನ ಸುಖಗಳನ್ನ ಅರ್ಥ ಮಾಡ್ಕೊಳತ್ತೆ. ಶುಚಿಯಾಗಿರುವುದನ್ನ ಕಲ್ತ್ಕೋಬೇಕು. ಹಾಗಂತ ಯಾವಾಗ್ಲೂ ಕೈ ತೊಳೆಯೋದು, ಯಾವಾಗ್ಲೂ ಸ್ವಚ್ಛವಾಗಿಡೋದು, ಈ ವಸ್ತು ಇಲ್ಲೇ ಇರಬೇಕು ಅನ್ನೋದು, ಡಸ್ಟಿಂಗ್ ಮಾಡೋದ್ರಲ್ಲೇ ಕೋಪ, ಯಾರಾದ್ರೂ ಸ್ವಲ್ಪ ಗಲೀಜ್ ಮಾಡಿದ್ರೆ ಕೋಪ ಮಾಡ್ಕೊಳ್ಳೋದು ಬಿಟ್ಟು ಬಿಡ್ಬೇಕು. ಇದ್ದದ್ದನ್ನ ಇರುವ ಹಾಗೆ ಸ್ವೀಕರಿಸಬೇಕು. ಉದಾಸೀನತೆ ಸ್ವಲ್ಪ ಇರ್ಬೇಕಮ್ಮೆ. ಅಂದ್ರೆ ಈ ಹಿಂದೆ ಆಗಿರೋ ಘಟನೆಗಳು, ನೀನ್ ಹಂಗಂದೆ, ನನ್ನ ಹೀಗಂದೆ, ನನ್ನ ಯಾಕೆ ನೀನ್ ಬೈದೆ ಅಂತ, ಈ ಸ್ನೇಹಿತರನ್ನ, ಪತಿಯನ್ನ, ಅಮ್ಮನನ್ನ, ಅಪ್ಪನನ್ನ ನಿಂದಿಸುವುದು ಬಿಡಬೇಕು. ಅದು ಮಕ್ಕಳಿಗೆ ಬರದ ಹಾಗೆ ನೋಡ್ಕೋಬೇಕು.
ನಿನಗೆ ಬಂದ್ರೆ ಅದು ಮಕ್ಕಳಿಗೆ ಬರುತ್ತೆ. ಹೌದು. ಮತ್ತೆ ಅಯ್ಯೋ ಕೆಟ್ಟದಾಗ್ಬಿಡುತ್ತೇನೋ ಅನ್ನೋ ಆಲೋಚನೆಗಳು ಬಿಟ್ಟು ಬಿಡ್ಬೇಕು. ಕೆಟ್ಟದನ್ನ ನಾನು ಭಯ ಬಿದ್ರೆ ತಾನೇ ಕೆಟ್ಟದಾದ್ರೆ ನನಗೆ ದುಃಖ ಆಗೋದು ಅಲ್ವಾ? ನಾನು ದುಃಖವನ್ನೇ ದುಃಖದಲ್ಲೇ ಸುಖ ನೋಡುವವನು. ದುಃಖ ಬಂದ್ರೆ ಯಾಕೆ ಹೆದರ್ತೀನಿ? ಈ ಗುಣ ನಿನ್ನಲ್ಲಿ ಬರ್ಬೇಕೊಮ್ಮೆ ಅಷ್ಟೇ. ಎಲ್ಲರನ್ನು ಪ್ರಚೋದಿಸುವುದು, ಜಗಳ ಆಡಿಸುವುದು, ಅಲ್ಲಿನ ಮಾತು ಇಲ್ಲಿ ಹೇಳುವುದು, ಸುಳ್ಳು ಹೇಳುವುದು, ಇವುಗಳನ್ನ ಮನಸ್ಸಲ್ಲಿ ಹತ್ರ ಕೂಡ ಬರಕ್ ಬಿಡಬಾರದು. ಮತ್ತೆ ಯಾರಾದ್ರೂ ಬಂದು ಅಲ್ಲಿನ ಮಾತು ಇಲ್ಲಿ ಹೇಳಿದ್ರೆ ಅದಕ್ಕೆ ಪ್ರಚೋದನೆ ಕೂಡ ಕೊಡಬಾರದು. ಇಷ್ಟೇ ನಮಗೆ ಸಿಂಪಲ್ ಕಣ. ಆದಷ್ಟು ಚಳಿ ಆದ್ರೆ ಹೊದ್ಕೊಳ್ಳೋದು, ಬಿಸಿ ಆದ್ರೆ ಎಸಿ ಬೇಕು ಅನ್ನೋದು, ಅವನ್ನೆಲ್ಲ ಅವಾಯ್ಡ್ ಮಾಡ್ಬಿಡ್ಬೇಕು. ಮಳೆಯಲ್ಲಿ ತುಂಬಾ ಮನಸ್ಸಿಂದ ನೆನೀಬೇಕು. ಅಯ್ಯೋ ನಾನು ಇರೋದಕ್ಕೆ ಮನೆ ಬೇಕು, ನನಗಿನ್ನು ಒಳ್ಳೆ ಮನೆ ಬೇಕು, ಇಂಥ ಆಲೋಚನೆಗಳು ಹೆಂಗಿದ್ರೆ ಹಂಗೆ. ಇವಿಷ್ಟು ಸಿಂಪಲ್ ಕಣ. ಆಕ್ಚುಲಿ ನೀ ಏನಕ್ಕೆ ಫೋನ್ ಮಾಡಿದ್ಯಾ ಅಂತ ಅಹೋರಾತ್ರ ನಿಮಗೆ ಗೊತ್ತಿಲ್ಲಮ್ಮ. ಆದ್ರೆ ಇಷ್ಟು ಮಾಡಿದ್ರೆ ಆಹಾರದಲ್ಲಿ ಏನ್ ಮಾಡ್ಬೇಕು, ಆಸೆ ಬಂದದ್ದೆಲ್ಲ ತಿನ್ಬೇಕು. ಐಸ್ ಕ್ರೀಮ್ ಆಸೆ ಆದ್ರೂ ಅನಾರೋಗ್ಯ ಅಂತ ಕೂಡ ಚಿಂತೆ ಮಾಡ್ಬೇಡ, ತಿನ್ಬೇಕು. ನೇರಳೆ ಹಣ್ಣು ಆಸೆ ಆದ್ರೆ ತಿನ್ಬೇಕು ಅಷ್ಟೇ. ಯಾಕಂದ್ರೆ ನಿನ್ನ ದೇಹ ನಿನ್ನ ಮಗುನ ವಿಶೇಷ ಶ್ರದ್ಧೆಯಿಂದ ಬೆಳೆಸ್ತಾ ಇರತ್ತೆ. ಆ ಮಗುಗೆ ಏನಾದ್ರೂ ಕೊರತೆ ಆದ್ರೆ ಕೆಮಿಕಲ್ಸ್, ಅದು ಇಮ್ಮಿಡಿಯೇಟ್ಲಿ ನಿನ್ಗೆ ಆರ್ಡರ್ ಮಾಡುತ್ತೆ, ಏಯ್ ತಿನ್ನು ಬೇಗ ಅಂತ. ಅದನ್ನ ತಿಂದು ಬಿಡ್ಬೇಕಷ್ಟೆ. ಅದ್ ತಿಂದ್ರೆ ಆ ಮಗುಗೆ ಬೇಕಾಗಿರೋ ಕೆಮಿಕಲ್ಸ್ ಸಿಗುತ್ತೆ. ಇಷ್ಟು ಮಾಡಿದ್ರೆ ಸಾಕು ತಾಯಿ. ಯಾಕಮ್ಮ ಏನ್ ಫೋನ್ ಮಾಡಿದ್ಯೆ? ಕೆಲವೊಂದು ವಿಷಯಗಳ ಬಗ್ಗೆ ನನಗೆ ಮಾಹಿತಿ ಗೊತ್ತಿರಲಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಸುತ್ತಮುತ್ತ ಪರಿಸರ ಏನಿದೆ ಆ ಪರಿಸರದಲ್ಲಿ ಬರ್ತಕ್ಕಂಥ ವಾತಾವರಣ ಅಷ್ಟು ಪರಿಶುದ್ಧವಾಗಿಲ್ಲ. ಹಾಗಾಗಿ ಇಂಥ ಒಂದು ಪರಿಸರದಿಂದ ನನ್ನ ಮಗುನ ರಕ್ಷಿಸಲು ಹೋಗಮ್ಮಿ ನೀನು. ಹೆಸರು ಕಾಮಾಲ ಅಂದ್ರೇನು? ಮಲದಲ್ಲಿ ಹುಟ್ಟಿದವಳು ಅಂತ. ಪರಿಸರ ಕೆಟ್ಟದಿದ್ರೇನೆ ಲಕ್ಷ್ಮಿ ಹುಟ್ಟದ ಕಣ. ನಿನ್ ಹೊಟ್ಟೆಲ್ ಮಗು ಹುಟ್ಟಬೇಕು ಅಂದ್ರೆ ಒಳ್ಳೆ ಪರಿಸರದಲ್ಲಿ ಇದ್ರೆ ಕಷ್ಟ, ಕೆಟ್ಟ ಪರಿಸರದಲ್ಲಿ ಒಳ್ಳೇದು ಹುಟ್ಟತ್ತೆ. ಅಂದ್ರೆ ಲಕ್ಷ್ಮಿ ತಾವರೆ ಹುಟ್ಟಿ ಆ ತಾವರೆ ನೀರಲ್ಲಿ ಹೇಗಿತ್ತೋ ಹಾಗೆ ಇದೆಲ್ಲ. ಆ ಕೆಸರು ಅನ್ನೋದ್ರ ಮಧ್ಯನೆ ಹಸಿರು ಹುಟ್ಟೋದು. ಅಯ್ಯೋ ಇವೆಲ್ಲ ಚಿಂತೆ ಮಾಡ್ಬಿಡಮ್ಮಿ, ನಗನಗ್ತಾ ಇದ್ ಬಿಡು. ಕೊನೆಯ ಪಾಯಿಂಟ್ಸ್ ಹೇಳ್ಕೊಡ್ತೀನಿ. ಗರ್ಭದಲ್ಲಿ 9 ತಿಂಗಳು 9 ಅವತಾರಗಳಲ್ಲಿ ಮಗು ಬೆಳೆಯುತ್ತೆ. ಮೊದಲನೇ ತಿಂಗಳಲ್ಲಿ ಮತ್ಸ್ಯದ ಹಾಗಿರುತ್ತೆ, ಎರಡನೇ ತಿಂಗಳಲ್ಲಿ ಕೂರ್ಮದ ಹಾಗಿರುತ್ತೆ. ಅಂದ್ರೆ 4 ಚಿಕ್ಕ ಚಿಕ್ಕ ಕಾಲು ಕೈ ಬರುತ್ತೆ. 3ನೇ ತಿಂಗಳಿಗೆ ವರಾಹ ರೂಪ ಬರುತ್ತೆ. ಇದು ಇಟ್ಸ್ ಎ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ವೇದಿಕ್ ಎಕ್ಸ್ಪ್ಲನೇಷನ್ ಅಬೌಟ್ ಗರ್ಭ. ಗರ್ಭೋಪನಿಷತ್ ಅಂತ ಕೂಡ ಇದೆ, ಇದನ್ನೆಲ್ಲ ಓದ್ಕೊಂಡ್ರೆ ತುಂಬಾ ಯೂಸ್ ಆಗುತ್ತೆ. ಪಿಪ್ಪಿಲಾದ ಮಹರ್ಷಿ ಬರೆದಿದ್ದಾರೆ. ಚಿಕ್ಕ ಹಂದಿ ಮರಿ ನೋಡಿ ಎಷ್ಟು ಚೆನ್ನಾಗಿ ತಗೊಂಡ್ಬಂದಿದ್ದಾರೆ. ನೀರಿನಲ್ಲಿ ಹುಟ್ಟುವ ಮೀನು, ನೀರು ಮತ್ತು ಭೂಮಿಯ ನಡುವೆ ನಡೆಯುವ ಆಂಫಿಬಿಯನ್ ಆಮೆ, ಮತ್ತೆ ಭೂಮಿಗೆ ತಂದು ಬಿಟ್ರು. ಅಂದ್ರೆ ಮನುಷ್ಯ ರೂಪ ಭೂಮಿಯಲ್ಲಿ ಬದುಕುವುದು ಅಂತ ಹಂದಿ. ಹಂದಿ ಮರಿ ಆದ ತಕ್ಷಣ ಅದು ಹಂದಿಯನ್ನ ಕೂಡ ತಾನು ಆಹಾರ ಮಾಡಿಕೊಳ್ಳುವಂತಹ ಸಿಂಹ. ಅಂದ್ರೆ ಏನಾಗತ್ತೆ, ಒಂದನ್ನ ತಿಂದದ್ದು ಅದರ ಹೊಟ್ಟೆಯಲ್ಲಿ ಮತ್ತೆ ಅದರ ಮರಿಯಾಗಿ ಹುಟ್ಟತ್ತೆ ಅಂತ. ಇವಾಗ ಒಂದು ಹಂದಿಯನ್ನ ಒಂದು ಸಿಂಹ ತಿನ್ನುತ್ತೆ ಅಂತ ಇಟ್ಕೊಳ್ಳಿ, ಸಿಂಹದ ಮರಿಯಾಗಿ ಹುಟ್ಟತ್ತದು ಮುಂದಿನ ಭಾಗ ಅದು. ಅಂದ್ರೆ ಸಿಂಹದ ಮರಿ ತರ ನರಸಿಂಹ ಅವತಾರ 4ನೇ ತಿಂಗಳು. ಇವಾಗ ನಿನ್ನ ಹೊಟ್ಟೆಯಲ್ಲಿ ಅಮ್ಮಿ ವಾಮನ ಅವತಾರ ನಡೀತಾ ಇದೆ. ಯಾಕಂದ್ರೆ ನರಸಿಂಹ ಅವತಾರ ಮುಗೀತು ಅಂದ್ರೆ ಕೂದಲು ಉಗುರುಗಳು ಎಲ್ಲ ಬಂದಿದೆ ಮಗುಗೆ. ಇವಾಗ 4.5 ತಿಂಗಳಲ್ವಾ ವಾಮನ ಅವತಾರ ಅಂದ್ರೆ ನರಸಿಂಹ ತಕ್ಷಣ ಉತ್ಕೋಬ್ಜ ಮಾನವ ರೂಪದಲ್ಲಿದೆ. ಇವಾಗ ತುಂಬಾ ಚಂದ ಇರುತ್ತೆ, ಅಂದ್ರೆ ಬುದ್ಧಿ ಕೂಡ ಶುರುವಾಗಿದೆ ಸ್ವಲ್ಪ ಸ್ವಲ್ಪ. ವಾಮನ ಆದ ನಂತರ ಬರೋದೇ ಪರಶುರಾಮ. ವಾಮನ ದೇವಸ್ವರೂಪಿ, ದೇವಸ್ವರೂಪಿಯಿಂದ ಋಷಿ ಸ್ವರೂಪಿ ಆಗತ್ತೆ ಪರಶುರಾಮ. ಋಷಿ ಮತ್ತು ರಾಜರ ಮಗು ಅದು, ಅದಕ್ಕೆ ರಾಜರ್ಷಿ. ತುಂಬಾ ಭೂಮಂಡಲವನ್ನೇ ಕೆಂಡಾಮಂಡಲವಾಗಿ ಅನ್ಯಾಯವನ್ನ ಮರ್ದಿಸಿದಂತಹ ಮಹಾ ಋಷಿ ಪರಶುರಾಮ. ಸರ್ವಶಾಸ್ತ್ರಜ್ಞ, ಶಸ್ತ್ರಜ್ಞ.
ಪರಶುರಾಮ ಅವತಾರ 6ನೇ ತಿಂಗಳು. ಅದಾದ ತಕ್ಷಣ ಸಂಪೂರ್ಣ ಮರ್ಯಾದ ಪುರುಷೋತ್ತಮ, ರಾಜರಲ್ಲೇ ರಾಜನಾಗಿ ಹುಟ್ಟಿದ ರಾಮ. ಅಂದ್ರೆ ಪರಶುರಾಮ ಬಂದು ಕೆಟ್ಟ ರಾಜರನ್ನ ಧ್ವಂಸ ಮಾಡಿದಾಗ ಒಳ್ಳೆಯ ರಾಜನಾಗಿ ಹುಟ್ಟಿದವನು ರಾಮ. ಆಯ್ತಾ, ಬೋರ್ ಆಗ್ತಿದ್ಯಮ್ಮೆ? ಇಲ್ಲ ಇಲ್ಲ, ನೀ ಕೇಳಿದ್ದು ಬರ್ತಾ ಇಲ್ಲ ಅಂತನಾ? ನೀ ಕೇಳಿ ಇದೆಲ್ಲ ಕೇಳಿರ್ಲಿಲ್ವಾ? ಹಾಗೇನಿಲ್ಲ, ಈ ವಿಷಯ ನಾನು ಅಷ್ಟಾಗಿ ತಿಳ್ಕೊಂಡಿರ್ಲಿಲ್ಲ. ಹಾಗಾಗಿ ನೀವು ಹೇಳ್ತಾ ಇರ್ತಕ್ಕಂತ ಒಂದೊಂದು ಮಾತಿನಲ್ಲೂ ನನ್ನ ಮನಸ್ಸಿನಲ್ಲಿ ಊಹಿಸ್ಕೊಂತಾ ಇದ್ದೀನಿ ಇದು ಯಾವ ಓಕೆ ರೀತಿ ಓಕೆ ಇರ್ಬೋದು. ಓಕೆ. ಇದಾದ್ಮೇಲೆ ರಾಮ ಆದ ನಂತರ ರಾಮನಿಗೆ ಒಂದು ಬುದ್ಧಿಯ ಕೊರತೆ, ಅಂದ್ರೆ ಈ ಅಡ್ಮಿನಿಸ್ಟ್ರೇಷನ್ ಎಲ್ಲ ಇತ್ತು, ಅಂದ್ರೆ ಮಂತ್ರಿ ವರ್ಗ ಬೇಕಾಗಿತ್ತು, ಬುದ್ಧಿ ವರ್ಗ ಬೇಕಾಗಿತ್ತು. ಯಾಕಂದ್ರೆ ರಾಮನ ಜಾತಕದಲ್ಲಿ ಬುಧ ನೀಚ ಸ್ಥಾನದಲ್ಲಿದ್ದ, ಎಲ್ಲ ಗ್ರಹಗಳು ಉಚ್ಚ ಸ್ಥಾನ. ಆ ಪರಿಪೂರ್ಣತೆಗೆ ಮುಂದಿನ 8ನೇ ತಿಂಗಳು ಕೃಷ್ಣ ಅವತಾರ ಬರುತ್ತೆ. ಕೃಷ್ಣನಾಗಿ ಗುಣ, ಅದು ಹೆಣ್ಣಾಗ್ಲಿ ಗಂಡಾಗ್ಲಿ, ಅಂದ್ರೆ ಬುದ್ಧಿ. ಕೃಷ್ಣ ಚುರುಕಾಗ್ಬಿಟ್ಟ, ಹೌದು, ಅಂದ್ರೆ ಎಲ್ಲ ರಾಮನ ಗುಣಗಳ ಜೊತೆಗೆ ಚುರುಕಾದ ಬುದ್ಧಿ ಬಂದ್ಬಿಡ್ತು. ಜ್ಞಾನ, ಜ್ಞಾನದ ಪ್ರಖರ, ಯಾವ ಗುರುವೇ ಬೇಕಾಗಿಲ್ಲ ಅಷ್ಟೊಂದು ಪ್ರಖರ ಜ್ಞಾನ. ಅದಾದ್ಮೇಲೆ 9ನೇ ತಿಂಗಳು ಇಷ್ಟೆಲ್ಲ ಬುದ್ಧಿ ಇದ್ದ ಪ್ರಯೋಜನವೇನು? ಎಲ್ಲವೂ ನನಗೆ ಇದೆಲ್ಲ ಮುಟ್ಟಿ ಮುಟ್ಟದಂಗಿರಬೇಕು ಅಂತ ಕೃಷ್ಣ ಹೇಳಿದ ಗೀತೆಯನ್ನ ಬುದ್ಧ ಸಾಧಿಸಿ ತೋರಿಸಿದ್ದೆ ಬುದ್ಧಾವತಾರ. ಆ 9 ತಿಂಗಳು ಯಾವುದೇ ಕಾರಣಕ್ಕೂ ಮಗು ಹೊಟ್ಟೆಲಿರ್ಬೇಕು, ಯಾವುದೇ ಕಾರಣಕ್ಕೂ ಅಪ್ರಾಕೃತಿಕವಾದ ಸಿಸೇರಿಯನ್ನಲ್ಲಿ ತೆಗಿಬಾರದು ಮಗುನ ಅನ್ನೋ ಭಾವನೆಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ನಿಂಗೆ. ಆದ್ರೆ ಕೆಲವರಿಗೆ 7 ತಿಂಗಳಿಗೆ ಮಕ್ಕಳಾಗುತ್ತೆ, ಸೇಮ್ ರಾಮಂತರನೇ ಬಿಹೇವ್ ಮಾಡ್ತಾ ಇರ್ತಾರೆ. ಹೌದು 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 ಪರಶುರಾಮಂತರನೇ ಅವನು ಹೊರಟ, ಎಷ್ಟ್ ಎತ್ತರದಿಂದ ಜಿಗಿಬೇಕು ಅಂತ ಗೊತ್ತಾಗಲ್ಲ. ಏನೋ ಆ 7 ತಿಂಗಳು ಹುಟ್ಟಿದವ ನಂಗೆ ಆಡ್ತೀಯಾ ಅಂತಾರೆ ಅಲ್ವಾ. ಅದು 8ನೇ ತಿಂಗಳು ಕೃಷ್ಣ ಅಲ್ವಾ? 8ನೇ ತಿಂಗಳು ಯೂಶಲಿ ಯಾರು ಹುಟ್ಟಲ್ಲ. ಆ 9ನೇ ತಿಂಗಳಲ್ಲಿ ಡಿಸ್ಟರ್ಬ್ ಮಾಡಬಾರದು ಮಗುನ, ಅದನ್ನ ಬಲವಂತವಾಗಿ ಆಚೆ ತೆಗಿಬಾರದು. ಯಾಕಂದ್ರೆ ಬುದ್ಧಿ ಕಲಿತಾ ಇರುತ್ತೆ, ನಿಜವಾದ ಜ್ಞಾನ ಕಲಿತಾ ಇರುತ್ತೆ ಬುದ್ಧನ ಅವತಾರದಲ್ಲಿ. 9 ಮುಗಿದು 9 ದಿವಸ ಆದ್ಮೇಲೆ 10ನೇ ತಿಂಗಳು ಕಲ್ಕಿ ಅವತಾರವಾಗಿ ಆ ಖಡ್ಗ ಹಿಡಿದು ಆಚೆ ಬರುತ್ತೆ, ತನ್ನಷ್ಟಕ್ಕೆ ತಾನೇ ಬರುತ್ತೆ ಮಗು. ಅದು ತುಂಬಾ ಶ್ರೇಷ್ಠವಾದ ಕ್ರಿಯೆ. ಅದು ಮಗು ಕೂಡ ತನ್ನಷ್ಟಕ್ಕೆ ತಾನೆ ಆಚೆ ಬರುತ್ತೆ, ತಾಯಿ ಕೂಡ ಬಯಸುತ್ತೆ ಇದು ಆಚೆ ಬಂದ್ಬಿಡ್ಲಿ ಅಂತ. ಅದು ಬರಕ್ ಮುಂಚೆನೆ ತೆಗಿತಾರಲ್ಲ ಅದನ್ನ ಸಿಸೇರಿ ಅನ್ನೋದು ತಪ್ಪು. ಜೂಲಿಯಸ್ ಸೀಸರ್ ಆ ಒಂದು ವಿಧಾನದಿಂದ ಹುಟ್ಟಿರೋದ್ರಿಂದ ಅದನ್ನ ಸಿಸೇರಿಯನ್ ಅಂತ ಕರೆದ್ರು ಜನ. ಎಷ್ಟೋ ಡಾಕ್ಟರ್ಗಳಿಗೆ ಗೊತ್ತಿಲ್ಲ, ಡಾಕ್ಟರ್ಗಳೆಲ್ಲ ಅದನ್ನ ಸಿಸರ್ಸ್ ಅಲ್ಲಿ ಕಟ್ ಮಾಡೋದ್ರಿಂದ ಸಿಸೇರಿಯನ್ ಅನ್ಕೊಂಡಿದ್ದಾರೆ, ತುಂಬಾ ಜನಕ್ಕೆ ಗೊತ್ತಿಲ್ಲ ಅದು. ಆ ಜೂಲಿಯಸ್ ಸೀಸರ್ ಕಾಲದಲ್ಲಿ ವೈದ್ಯರು ಬಂದು ಹೇಳ್ತಾರೆ, ಮಗು ಆಚೆ ಬರ್ತಾ ಇಲ್ಲ, ನಿಮಗೆ ತಾಯಿನ ಬದುಕಿಸ್ಬೇಕಾ ಮಗುನ್ ಬದುಕಿಸ್ಬೇಕಾ ಅಂತ ಕೇಳಿದ್ರೆ ಆ ಕ್ರೂರವಾದ ರಾಜ ಹೇಳ್ತಾನೆ, ನನಗೆ ಬೇಕಾದಷ್ಟು ಪತ್ನಿಯರಿದ್ದಾರೆ, ಆಕೆಯನ್ನ ಕೊಂದು ಮಗುನ್ ಬದುಕಿಸಿ ಅಂತ ಹೇಳ್ತಾನೆ. ಅಷ್ಟು ಕ್ರೌರ್ಯ ಅದು ಸಿಸೇರಿಯನ್ನು. ಆದ್ರೆ ಈ ಕಾಲದಲ್ಲಿ ವಿಜ್ಞಾನ ಮುಂದುವರೆದಿರೋದ್ರಿಂದ ತಾಯಿ ಮಗುನ ರಕ್ಷಿಸ್ತಾರೆ, ಪ್ರತಿಯೊಂದು ವಿಜ್ಞಾನಕ್ಕೂ ಗೌರವ ಕೊಡೋಣ. ಆದ್ರೆ ಪ್ರಕೃತಿ ಮತ್ತೆ ಅಪ್ರಾಕೃತಿಕೆಗೆ ಒಂದು ಅನುಪಾತ ಇದೆ. 99 ಭಾಗ ಪ್ರಕೃತಿ ಇದ್ರೆ ಅಪ್ರಾಕೃತಿಕ 1 ಭಾಗ ಆಗ್ಬೋದು. ಆದ್ರೆ ಇವತ್ತು ನಡೀತಾ ಇರೋದು 99 ಭಾಗ ಸಿಸೇರಿಯನ್ನೇ. ನಾರ್ಮಲ್ ಡೆಲಿವರಿ ಕೇಳಲಿಕ್ಕೆ ಸಿಗ್ತಾ ಇಲ್ಲ. ಅದಕ್ಕೆ ನಿಮ್ಗೆ ಒಳ್ಳೆ ಡಾಕ್ಟರ್ನ ಹುಡುಕ್ಬೇಕು, ನಾರ್ಮಲ್ ಮಾಡ್ಕೊಡ್ತೀನಿ ಅಂತ ಹೇಳೋ ಡಾಕ್ಟರ್ನ ಹುಡುಕ್ಬೇಕು. ಮತ್ತೆ ಇನ್ನು 9 ತಿಂಗಳು 9 ದಿವಸ ಇದೆ ಅನ್ನೋವಾಗ, 9 ತಿಂಗಳು ಕಳೆದ್ಮೇಲೆ ಒಂದು ಸ್ಟ್ರೋಕ್ ಬರುತ್ತೆ ನಿಮ್ಗೆ. ಆ ಸ್ಟ್ರೋಕು ಆಕಾಶದಲ್ಲಿ ಸಿಡಿಲು ಬಡ್ದಂಗಿರುತ್ತೆ, ಅಂದ್ರೆ ಅಷ್ಟು ಭಯಂಕರ ಅಲ್ಲ, ಒಂಥರ ಶಾಕ್ ಹೊಡೆದಂಗಿರುತ್ತೆ, ಎಲೆಕ್ಟ್ರಿಕ್ ಶಾಕ್. ಆ ಸ್ಟ್ರೋಕ್ ಬಂದ ತಕ್ಷಣ ಎಲ್ಲ ಹೆಣ್ಮಕ್ಳು ಯೂಶಲಿ ಅಯ್ಯೋ ಇನ್ನು ಡೆಲಿವರಿ ಆಗ್ತಾ ಇದೆ ಅಂತ ಭಯಕ್ಕೆ ಡಾಕ್ಟರ್ ಹತ್ರ ಹೋಗ್ತಾರೆ. ವೈಜ್ಞಾನಿಕ ವಿಧಾನಗಳಲ್ಲಿ ಇಂಡ್ಯೂಸ್ ಪೇನ್ ಅಂತ ಮಾಡ್ತಾರೆ, ಅವರು ಪೇನ್ ಬರೋ ತರನೇ ಮದ್ದು ಕೊಟ್ಟು ಬಿಡ್ತಾರೆ. ಬಟ್ ಮಗು ಆಚೆ ಬರಕ್ ರೆಡಿ ಇರಲ್ಲ, ಹಾಗಾಗಿ ಸಿಸೇರಿಯನ್ ಮಾಡುವಂತ ಪರಿಸ್ಥಿತಿ ಬರುತ್ತೆ. ಆ ಫಸ್ಟ್ ಸ್ಟ್ರೋಕ್ಗೆ ನೀವು ಹೆದರಬಾರ್ದು, ಇನ್ನು 15 ದಿನ ಇದೆ ಅಂತ ದೇವರು ಹೇಳುವಂತ ಒಂದು ಲಕ್ಷಣ ಅದು. ನಿಮಗೆ ಸ್ಟ್ರೋಕ್ ಹೆಂಗಿರುತ್ತೆ ಅಂತ ಒಂದು ಪರಿಚಯ ಆಗುತ್ತೆ, ಭಯ ಬೀಳ್ಬಾರ್ದು. ಅದಾದ ನಂತರ ನೆಕ್ಸ್ಟ್ ಡಾಕ್ಟರ್ ಹತ್ರ ಮಾತಾಡಿ, ನಿಮ್ಮ ಹತ್ತಿರದ ನರ್ಸಿಂಗ್ ಹೋಮ್ ಇಟ್ಕೊಳ್ಳಿ. ಅದಾದ ನಂತರ ನೀವು 15 ದಿವಸಕ್ಕೆ ನಿಜವಾದ ಡೆಲಿವರಿ ಟೈಮ್ ಬರುತ್ತೆ, ಆವಾಗ ನಿಮ್ಗೆ ಸ್ಟ್ರೋಕ್ಸ್ ಬರುತ್ತೆ. ಸ್ಟ್ರೋಕ್ಸ್ ಬಂದ್ಮೇಲೆ
ಆಮ್ನಿಯಾಟಿಕ್ ಫ್ಲೂಯಿಡ್ ಅಂತ ಒಂದು ಜಲ ಇರುತ್ತೆ ಮಗು ಸುತ್ತಲೂ, ಆ ನೀರ್ ಆಚೆ ಬರುತ್ತೆ. ಆ ನೀರ್ ಆಚೆ ಬರೋವರೆಗೂ ನೀವು ಬೇಕಾದ್ರೆ ತಡ್ಕೋಬಹುದು, ಡಾಕ್ಟರ್ ಹತ್ರ ಹೋಗದೆ. ಏನು ಅಯ್ಯೋ ಅಷ್ಟರಲ್ಲಿ ಏನಾದ್ರೂ ತೊಂದರೆ ಆದ್ರೆ ನಾವು ಹಳ್ಳಿದಿದ್ದೀವಿ ನರ್ಸಿಂಗ್ ಹೋಮ್ ಸೇವೆ, ಮಗು ಆಗ್ಬಿಡುತ್ತೆ ಅಷ್ಟೆ. ನಮ್ಮೂರಲ್ಲಿ ನಾವು ಕಣ್ಣಾರೆ ಕಂಡಿರೋದು ಒಬ್ರು ಗ್ರೇಟ್ ತಾಯಿ ಅಂತ ಹೇಳ್ಬೋದು, ಆ ಅಮ್ಮನಿಗೆ 14 ಜನ ಮಕ್ಕಳು. ಆ ಅಮ್ಮ ಎಷ್ಟು ಮನೆ ಕೆಲಸ ಎಲ್ಲ ಮಾಡೋರು, ಅಷ್ಟು ಮಕ್ಕಳಿಗೆಲ್ಲ ಅಡಿಗೆ ಮಾಡೋರು ಮಾಡಿ, ಇನ್ನೇನು ನನಗೆ ಮಗು ಆಗತ್ತೆ ಅನ್ನೋವಾಗ್ಲೂ ಆ ಅಮ್ಮ ಬೆಳಗ್ಗೆ 3 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಳ್ಳೋರು, ಕತ್ರಿ ಬೆಡ್ ಪಕ್ಕದಲ್ಲಿ ಕತ್ರಿ ಎಲ್ಲ ಇಟ್ಕೊಳ್ಳೋರು, ದಾರ ಇಟ್ಕೊಳ್ಳೋರು ಎಲ್ಲ ಮಾಡಿ, ಆ ಅಮ್ಮ ಮಲ್ಕೊಳ್ಳೋರು, ತಾನೇ ಡೆಲಿವರಿ ಮಾಡ್ಕೊಳ್ಳೋರು, ಮಗುನ ಪಕ್ಕದಲ್ಲಿ ಇಟ್ಕೊಂಡು ಆ ಕತ್ರಿಯಲ್ಲಿ ಕರುಳು ಕಟ್ ಮಾಡಿಬಿಟ್ಟು ಒಂದು ಅಂಬಿಲಿಕಲ್ ಕಾರ್ಡ್ ನೀಟಾಗಿ ಆ ಅಮ್ಮ ಎದ್ದು ನಿಂತ್ಕೊಳ್ಳೋರು, ಎಲ್ಲ ಮಾಯೆ ಬಿದ್ದು ಹೋಗೋದು, ತಾನೇ ಹೋಗಿ ಹುತ್ತಕ್ಕೆ ಹಾಕೋರಂತೆ ಅಮ್ಮ. ನಮ್ಮ ತಾಯಿ ಹೇಳೋರು ಎಷ್ಟು ಆಶ್ಚರ್ಯ, ತಾನೇ ಹೋಗಿ ಆ ಮಾಯೆಯನ್ನು ಹುತ್ತಕ್ಕೆ ಹಾಕೋರು, ಯಾವ DNC ಇಲ್ಲ, ಏನೂ ಇಲ್ಲ, ಅವತ್ತಿನ ಅಡಿಗೆ ಕೂಡ ಆ ಅಮ್ಮನೇ ಮಾಡೋರು. ಅಂದ್ರೆ ಇಷ್ಟು ಸುಲಭದ ಪ್ರಾಕೃತಿಕ ಕ್ರಿಯೆಯನ್ನ ಅಪ್ರಾಕೃತಿಕ ಮಾಡಿ ಚಿಕ್ಕ ಚಿಕ್ಕ ವಿಚಾರಕ್ಕೆಲ್ಲ ಹಿಂಸೆ ಮಾಡಿ ಹೋದ್ರೆ 20-25 ಸಾವಿರ, ಒಂದು DNC ಮಾಡ್ಬೇಕಂದ್ರೆ 20 ಸಾವಿರ ತಗೋತಾರಂತೆ. ಹೀಗಾಗಿದೆ. ಇವಾಗ ನೀವು ಕಲಿಬೇಕಾಗಿರೋದು ಇವಾಗ ಇದು ಇದೆ. ನೀವು ಒಳ್ಳೆ ಡಾಕ್ಟರ್ನ ಮಾತಾಡಿ, ಪ್ರಾಮಿಸ್ ತಗೊಳ್ಳಿ. ನಾನೀಗ ಕೊನೆ ಪೇನ್ಸ್ ಬಂದಾಗ ಬರ್ತೀನಿ, ನಂಗೆ ನಾರ್ಮಲ್ ಡೆಲಿವರಿ ಆಗ್ಬೇಕು ಅಂತ ಹೇಳಮ್ಮಿ, ಆಮೇಲೆ ಆಗತ್ತೆ. ಮತ್ತೆ ನೀವು ರೈತರ ಮಗು ಆಗಿರೋದ್ರಿಂದ ಸಿರಿಧಾನ್ಯಗಳನ್ನ ಬಳಸಿ, ಶಕ್ತಿಯುತವಾದ ಮಕ್ಕಳು ಹುಟ್ಟುತ್ತಾರೆ. ಓಕೆ. ಮತ್ತೆ ಹಬ್ಬದ ದಿವಸ ನವಧಾನ್ಯಗಳನ್ನ ಬಳಸಿ, ಪರವಾಗಿಲ್ಲ. ಇದು ಮೆಟ್ಲು ಹತ್ತೋದು ಇಳಿಯೋದು ನಿಧಾನಕ್ಕೆ ಮಾಡಿ, ಪರವಾಗಿಲ್ಲ. ಆ ಮೂಮೆಂಟ್ ಜಾಯಿಂಟ್ ಮೂಮೆಂಟ್ಸ್ ಹಿಡಿದು ಕೊಳ್ಳದೆ ಇದ್ದಾಗ ಮಗು ಆರಾಮಾಗಿ ಬರುತ್ತೆ. ಓಕೆ. ಇವಾಗ ನಿಮ್ಮ ಮನಸ್ಸಲ್ಲಿ ಏನ್ ಕೇಳಕ್ ಫೋನ್ ಮಾಡಿದ್ಯಾ ಹೇಳಮ್ಮ? ಮಗು ಯಾವ ತಿಂಗಳಿನಲ್ಲಿ ಎಷ್ಟೆಷ್ಟು ತೂಕ ಬರುತ್ತೆ, ಒಂದು ಪ್ರಶ್ನೆ. ಮತ್ತೊಂದು ಪ್ರಶ್ನೆ ಏನಪ್ಪ ಅಂತಂದ್ರೆ, ಆಯಾ ಸಮಯದಲ್ಲಿ ನಾವು ತಗೊಳ್ತಕ್ಕಂಥ ಆಹಾರ ಪದ್ಧತಿ ಹೇಗಿರಬೇಕು, ಇಷ್ಟೇ ನನ್ನ ಪ್ರಶ್ನೆ. ಅದೇ ನಮ್ಮ ಈ ಪದ್ಧತಿ ಅನ್ನೋದು ಇದೆಯಲ್ಲ, ಹಾ ಅದು ನಾವು ಮಾಡಬಾರದು, ಆ ಮಗು ಕೇಳುತ್ತೆ ಅಂತ ಹೇಳಿದೆ ನಾನು ಲಾಸ್ಟ್ ಆಡಿಯೋ. ಹೌದು ಹೌದು ಮಗು ಹೌದು ತನಗೇನು ಆಸೆ ಆಗತ್ತೆ ಅನ್ನೋದನ್ನ, ಮಗುವಿನ ದೇವತೆಗಳಿರ್ತಾರೆ, ಮಗು ಬೆಳೆಸುವ ದೇವತೆಗಳನ್ನ ಕೃತ್ತಿಕೆಯರು ಅಂತ ಕರೀತಾರೆ. ಅವರಿಗೆ ಆ ಮಗುಗೆ ಏನ್ ಬೇಕು ಅಂತ ಗೊತ್ತಾದ ತಕ್ಷಣ ನಿನ್ಗೆ ಆರ್ಡರ್ ಮಾಡುತ್ತೆ, ನೀನ್ ಅದ್ ತಿನ್ಬೇಕು ಅಂತ ಬಯಕೆ ಇಡ್ತೀಯ. ಅದನ್ನೇ ಬಯಕೆಗಳು, ಗರ್ಭಿಣಿ ಬಯಕೆಗಳು ಅಂತಾರಲ್ಲ, ಅದು ಬಯಕೆ, ಅದು ಬರುತ್ತೆ. ಹಾಗಾಗಿ ನಿನಗೆ ಆಹಾರದ ಜ್ಞಾನ ಇರಬೇಕು, ಯಾವುದು ಡ್ರೈ ಫ್ರೂಟ್ಸ್, ಮತ್ತೆ ವಿಧ ವಿಧವಾದಂತಹ ನೋಡು ಹಳ್ಳಿಯಲ್ಲಿ ಮಾಡುವಂತಹ ತಿನಿಸುಗಳು, ಪೊಂಗಲ್ಲು, ನಾವು ಮಸಾಲೆ ಪದಾರ್ಥಗಳೆಲ್ಲ ಆಯುರ್ವೇದಿಕ ನಮ್ಮದು. ಇವತ್ತು ನೋಡು ಒಂದು ಕೊರೋನಾಗೆ ಆ ಮೆಣಸು ಶುಂಠಿ ಇದನ್ನೆಲ್ಲ ಬಳಸಿ ಒಂದು ಕಷಾಯ ಮಾಡ್ಕೋತಾ ಇದ್ದಾರೆ. ಹೌದು. ಅದೇ ಈ ಎಲ್ಲ ನಮ್ಮ ಮಸಾಲಾ ಪದಾರ್ಥಗಳನ್ನ ನಾವು ಅಡಿಗೆಗೆ ಬಳಸುವಂತಹ ಪದಾರ್ಥಗಳನ್ನ, ಅದು ನೀವು ರೈತರು ಫ್ರೆಶ್ ತರಕಾರಿಗಳನ್ನ ತಿನ್ನೋದ್ರಿಂದ ಏನೂ ತೊಂದರೆ ಇಲ್ಲ. ಯಾವುದು ಅವರ್ ನೀವು ವಿಷ ತಿಂದ್ರು ಮಗುಗೆ ಸೇರ್ಸೋದಿಲ್ಲ ಮೇ ದೇವ್ರು. ಅದು 3 ಲೇಯರ್ಸ್ ಇರುತ್ತೆ, ಎಕ್ಸ್ಟ್ರಾ ಎಂಬ್ರಿಯಾನಿಕ್ ಮೆಂಬ್ರೇನ್ಸ್ ಅಂತ ಇರುತ್ತೆ ಮಗು ಸುತ್ತಲೂ. ಅದು ನಿನಗ್ ಕರೋನಾ ಬಂದ್ರೂ ಆ ಮಗುಗ್ ಬರೋದಿಲ್ಲ. ರಕ್ಷಾ ಕವಚ ಅಂತ. ಅದನ್ನ ಎಕ್ಟೋಡರ್ಮ್, ಎಂಡೋಡರ್ಮ್, ಮೀಸೋಡರ್ಮ್ ಅಂತ 3 ಲೇಯರ್ಸ್ ಇರುತ್ತೆ. ಅವು ತಾಯಿ, ಅದಕ್ಕೆ ಹೆಣ್ಣಿಗೆ 2 ಆತ್ಮಗಳಂತೆ, ಗಂಡಿಗೆ 1 ಆತ್ಮನಂತೆ, ಗರ್ಭಾಶಯಕ್ಕೆ ಬೇರೆ ಆತ್ಮ ಕೆಲಸ ಮಾಡ್ತಾರೆ. ನಿಂಗೂ ಅದಕ್ಕೂ ಡಿಸ್ಕನೆಕ್ಟ್ ಮಾಡಿರುತ್ತದು. ಮಗುಗೇನು ಅನ್ಯಾಯ ಆಗೋಗ್ಬಿಡಲ್ಲ. ಎಷ್ಟೋ ಸಲ ವಿಷಪ್ರಾಶನ ಮಾಡಿ ಗರ್ಭಿಣಿಯರು ಪ್ರಾಣ ಬಿಡ್ತಾರಲ್ಲ, ಒಳಗಡೆ ಮಗು ಬದುಕಿರುತ್ತೆ. ಇದು ಹಾಗಾಗಿ ನೀನ್ ಏನು ಕೆಟ್ಟ ಆಹಾರ ತಿಂದ್ರು, ನಾ ಅದಕ್ಕೆ ಹೇಳಿದ್ನಲ್ಲ ಏನಾದ್ರು ಪಾನಿಪುರಿ ತಿನ್ಬಿಡ್ತೀಯ, ಪಾನಿಪುರಿ ತಿಂದ ತಕ್ಷಣ ನಿನ್ ಕೆಟ್ಟದಾಗ್ಬೋದು, ಆದ್ರೆ ಮಗುಗಾಗಲ್ಲ, ಫಿಲ್ಟರ್ ಆಗಿ ಹೋಗುತ್ತೆ ಮಗುಗೆ. ಎಷ್ಟೋ ಜನ ಕರೋನಾ ಬಂದಿರೋರು ಮಕ್ಕಳಿಗೆ ಹಾಲು ಕುಡಿಸ್ತಾ ಇದಾರೆ, ಅವ್ರಿಗೇನಾಗಲ್ಲ. ಹೌದು. ಅದರಿಂದ ಭಯ ಬೀಳ್ಬಿಡ ತಾಯಿ ಅಮ್ಮಿ, ಜಾಸ್ತಿ ಇದಾಗ್ಬಿಡಮ್ಮಿ. ಅಯ್ಯೋ ನಿಮ್ಮಂತ ಈಗ ಹೊಲದಲ್ಲಿ ಕೆಲಸ ಮಾಡೋರಿಗೆ ಯೋಗಾಸನ ಏನೂ ಬೇಕಾಗಿಲ್ಲ. ನಿಮ್ಮ ಮೂಮೆಂಟ್ಸ್ ಒಂದು ತಿಳ್ಕೊಮ್ಮೆ, ನಮ್ಮ ದೇಹದಲ್ಲಿ ಎಷ್ಟೋ ಜಾಯಿಂಟ್ ಇದೆ, ಕೈಗಳ ಬೆರಳುಗಳಲ್ಲಿ ಒಂದೊಂದು ಬೆರಳಿಗೆ 2-2 ಜಾಯಿಂಟ್ ಇದೆ, ಟೋಟಲ್ 3 ಜಾಯಿಂಟ್ ಇದೆ ಬೇಸ್ ಸೇರಿ. ಮತ್ತೆ ಅಂಗೈಗೆ ಒಂದು ಮೊಣಗಂಟು ಜಾಯಿಂಟ್ ಇದೆ, ಮತ್ತೆ ಮೊಣಕೈ ಜಾಯಿಂಟ್ ಇದೆ. ಹೀಗೆ ಪ್ರತಿಯೊಂದು ಜಾಯಿಂಟ್ ಅನ್ನ
ಮೂಮೆಂಟ್ ಕೊಡ್ತಾ ಇರಮ್ಮ ಅಷ್ಟೇ ಸಾಕು. ನೀನು ದೇಹದಲ್ಲಿರುವ ಪ್ರತಿ ಜಾಯಿಂಟ್ಗೂ ಒಂದು ಮೂಮೆಂಟ್ ಕೊಡು. ಮತ್ತೆ ನಾಟಿ ಹಸುವಿನ ತುಪ್ಪದಲ್ಲಿ ಒಂದು ದಿವಸ, ಎಳ್ಳೆಣ್ಣೆಯಲ್ಲಿ ಒಂದು ದಿವಸ, ಪ್ಯೂರ್ ಕರಿ ಎಳ್ಳೆಣ್ಣೆಯಲ್ಲಿ ಒಂದು ದಿವಸ ಹೊಟ್ಟೆಗೆ ಮಸಾಜ್ ಮಾಡ್ಕೊಮ್ಮೆ, ನಿಧಾನಕ್ಕೆ ಮೃದುವಾಗಿ ಮಸಾಜ್ ಮಾಡ್ಕೊ. ಬಟ್ ತುಂಬಾ ಪವಿತ್ರವಾದ ಶುದ್ಧವಾದ ತುಪ್ಪ ಇದ್ರೆ ಯೂಶಲಿ ಅದೋ ಬಸ್ತಿ ಅಂತ ಮಾಡ್ತಾರೆ, ಮಗು ಬರುವ ದ್ವಾರದಲ್ಲಿ ತುಪ್ಪನ ಬಳಸ್ತಾರೆ. ಮನೇಲೆ ಡೆಲಿವರಿ ಆಗೋರು ಆ ತುಪ್ಪವನ್ನ ಲೂಬ್ರಿಕೆಂಟ್ ಆಗಿ ಬಳಸಿ ಮಗು ಸುಲಭವಾಗಿ ಆಚೆ ಬರತರ ಮಾಡ್ತಾರೆ. ಆದ್ರಿಂದ ಇದೊಂದು ದೈವ ಕಾರ್ಯ, ನಮ್ಮ ಬ್ರಹ್ಮ ಕಮಲ ಅರಳಿದಂತೆ ಅರಳಿ ಬರುತ್ತೆ ನಿನ್ನ ಮಗು. ಇದನ್ನ ನೀನು ಉಪಯೋಗಿಸ್ಕೋ ತಾಯಿ. ಖಂಡಿತ ಖಂಡಿತ ಉಪಯೋಗಿಸ್ಕೊಂತೀನಿ. ಇನ್ನೇನಾದ್ರು ಕೇಳ್ಬೇಕಮ್ಮ? ಎಲ್ಲ ಪ್ರಶ್ನೆಗೂ ಒಂದೇ ಸರ್ತಿ ಮಾತಿನಲ್ಲೇ ಉತ್ತರ ಕೊಟ್ಟಿರ್ಬೇಕಾದ್ರೆ ಮತ್ತೆ ಮತ್ತೆ ಪ್ರಶ್ನೆ ಕೇಳೋದ್ರಲ್ಲಿ ಅರ್ಥ ಇರೋದಿಲ್ಲ ಅಲ್ವಾ? ಓಕೆ ತಾಯಿ, ಥ್ಯಾಂಕ್ಸ್ ಅಮ್ಮಿ. ಒಳ್ಳೆ ಧ್ವನಿ ಇದೆ, ಯಾವ್ದಾದ್ರು ರೇಡಿಯೋ ಕಂಪನಿಲಿ ಸೇರ್ಕೊಮ್ಮೆ. ನೀನು ಒಳ್ಳೆ ರೈತರ ವಿಚಾರಗಳು ಮಾತಾಡೋ ಆಡಿಯೋಗಳು ಕಳಿಸು, ಅವ್ರು ಹಾಕ್ತಾರೆ, ಆ ಜನಕ್ಕೆ ಉಪಯೋಗ ಆಗುತ್ತೆ. ಮತ್ತೆ ಈ ಒಳ್ಳೆ ಆಹಾರಗಳನ್ನ ಬೆಳೆಯುವುದು ಹೇಗೆ ಇಂತ ಆಡಿಯೋಸ್ನ ಅವ್ರು ಹಾಕದಿದ್ರು ಫೇಸ್ಬುಕ್ ಅಲ್ಲಿ ಹಂಚ್ಕೋ. ದೇವ್ರು ನಿನಗೆ ಒಳ್ಳೆ ಧ್ವನಿ ಕೊಟ್ಟಿದ್ರೆ ಅದನ್ನ ಬಳಸ್ಕೋ ತಾಯಿ. ಅಂದ್ರೆ ನನಗೆ ಚಿಕ್ಕದ್ರಿಂದಲೂ ನನಗೆ ರೈತರು ಅಂತಂದ್ರೆ ತುಂಬಾ ಇಷ್ಟ. ನಮ್ಮ ಅಪ್ಪ ಅಮ್ಮ ಎಲ್ಲ ಚನ್ನರಾಯಪಟ್ಟಣ ನಗರದಲ್ಲೇನೆ ಬೆಳೆದು ಹುಟ್ಟಿ ಬೆಳೆದಂಥವ್ರು, ಅವ್ರದ್ದು ಪ್ರೀತಿಸಿ ಮದುವೆ ಆಗಿದ್ದು. ನನಗೆ ಎಲ್ಲ ಒಂದ್ ಕಡೆ ಹಳ್ಳಿ ಜೀವನ ತುಂಬಾ ಇಷ್ಟ ಆಯ್ತು. ಯಾಕೆ ಅಂತಂದ್ರೆ ಇಲ್ಲಿ ಪರಿಸರ ಏನಿರುತ್ತೆ ಅದು ತುಂಬಾ ಪರಿಶುದ್ಧವಾಗಿರುತ್ತೆ, ಜನಗಳ ಮನಸ್ಸಿರಬಹುದು ಅದು ನಿರ್ಮಲವಾಗಿರುತ್ತೆ, ಪ್ರತಿಯೊಂದನ್ನು ನಾವು ನಮ್ಮ ಇಷ್ಟ ಬಂದ ಹಾಗೆ, ಏನು ಒಂದು ಮನೆಯಲ್ಲಿ ತಯಾರಿರ್ತಕ್ಕಂತಹ ಗೊಬ್ಬರ ಏನಿದೆ ಅದರಿಂದ ನಮಗೆ ಬೇಕಾದಂತಹ ಬೆಳೆಗಳನ್ನ ಬೆಳ್ಕೊಂಡು ತಿಂತೀವಿ, ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಈ ಎಲ್ಲ ಅಂಶಗಳನ್ನ ಪರಿಗಣನೆಗೆ ತಗೊಂಡು ದೇಶಕ್ಕೆ ನಾವೇನ್ ಮಾಡಿದೀವಿ ಅಂತಕ್ಕಂತ ಒಂದು ಅಂಶವನ್ನ ನೆನ್ಪ್ ಮಾಡ್ಕೊಂಡ್ರೆ, ನಾವು ಒಬ್ಬ ರೈತರಾಗಿ ದೇಶಕ್ಕೆ ನಾವು ಎಷ್ಟೆಲ್ಲ ಸೇವೆಗಳನ್ನ ಮಾಡಬಹುದು ಅನ್ನೋದು ಕಣ್ಮುಂದೆ ಬಂದಾಗ ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ರೈತರ ಮಕ್ಕಳನ್ನ ಮದುವೆ ಆಗೋದಕ್ಕೆ ಇಷ್ಟಪಡ್ತಾರೆ. ಓಕೆ, ರೈತರದ್ದು ಪಾಸಿಟಿವ್ ಹೇಳ್ತಿದ್ಯಾ, ನೆಗೆಟಿವ್? ಪಾಪ, ಹುಳ ಫೇಲ್ಯೂರ್ ಆದ್ರೆ, ಬೆಳೆ ಬಿದ್ದೋದ್ರೆ, ಸಾಲದಲ್ಲಿ ಬಿದ್ದೋಗ್ತಾನಲ್ಲ, ಅದನ್ನ ಯಾಕೆ ಯೋಚನೆ ಮಾಡ್ಲಿಲ್ಲ ನೀನು? ಯಾಕೆ ಅಂತಂದ್ರೆ ನಾವು ಹೇಗೆ ಎಲ್ಲ ಯೋಚನೆ ಮಾಡ್ತೀವಿ ಹಾಗೆಲ್ಲ ಯೋಚನೆಗಳು ಹೇಳ್ಕೊಂಡು ಹೋಗ್ತಾ ಇರುತ್ತೆ. ಅದ್ರ ಬದಲಿಗೆ ಮನುಷ್ಯ ಯಾವತ್ತಿಗೂ ಆಗ್ದೇನೆ ಇರೋದನ್ನು ಆಗತ್ತೆ ಅಂತ ಅನ್ನೋ ಒಂದೇ ಒಂದು ಮಾತು ಸಾಕು ಆತ ಎತ್ತಿಟ್ಟು ಹಾಗಾದ್ರೆ ಹೇಳಿ. ಒಂದು ಕೊನೆ ಗೈಡೆನ್ಸ್ ಅಮ್ಮೆ, ಹಾ ಎಷ್ಟು ಕಷ್ಟ ಬಂದ್ರು ಸಾಲ ಮಾಡ್ಬಿಡ ತಾಯಿ. ನಿನ್ಗೆ 2 ಎಕರೆಗೆ ಬೆಳೆ ತೆಗಿಯಕ್ ಆಗ್ಲಿಲ್ಲ, 1 ಎಕರೆಗೆ ತೆಗೆದ್ರೂ ಪರವಾಗಿಲ್ಲ, ನಿನ್ನ ಹತ್ರ ಇರೋ ಹಣದಲ್ಲೇ ಮಾಡು. ಜೀವನದಲ್ಲಿ ಸಾಲ ಮಾಡೋದಿಲ್ಲ ಅಂತ ಪ್ರತಿಜ್ಞೆ ಮಾಡು, ನೀನು ಭಾರತದ ಶ್ರೇಷ್ಠ ರೈತ ಆಗ್ಬಿಡ್ತೀಯ ಒಂದು ದಿವಸ. ಯಾಕಂದ್ರೆ ಇದು ನಿಜ, ಇದು ಸಾಲ ಮಾತ್ರ ಮಾಡಕ್ ಬಿಡ್ಬೇಡಮ್ಮೆ. ಮತ್ತೆ ಯೂರಿಯಾ ಬಳಸ್ಬೇಡ, ಮತ್ತೆ ಕ್ರಿಮಿನಾಶಕಗಳನ್ನು ಬಳಸ್ಬೇಡ. ನಮ್ಮ ಭಾರತೀಯ ಹಿಂದಿನ ಕಾಲದ ಒಂದು ಯಾವುದು ರೈತ ಪದ್ಧತಿಗಳನ್ನೇ ಬಳಸು, ಒಳ್ಳೇದಾಗತ್ತೆ. ಈ ನಡುವೆ ಅಂತೂ ಎಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ, ಜೀವಾಮೃತ ಎಲ್ಲ ಯೂಸ್ ಮಾಡ್ತಾರೆ, ಅಂಥದ್ದನ್ನೆಲ್ಲ ಬಳಸು. ಮತ್ತೆ ಈ ಕೊಬ್ಬರಿ ಇದೆಯಲ್ಲ, ಒಂದು ಒಂದು ತೆಂಗಿನ ಒಂದು ಪಿಟ್ ಇದೆಯಲ್ಲ, ಅದನ್ನ ಬಳಸಿ. ಮತ್ತೆ ನೀವೇ ತಯಾರು ಮಾಡ್ಕೊಳ್ಳಿ ಗೊಬ್ಬರನ, ಮತ್ತೆ ದೊಡ್ಡ ದೊಡ್ಡ ಮರಗಳನ್ನ ಬೆಳೆಸಿ. ಮತ್ತೆ ಚೆನ್ನಾಗಿರಮ್ಮೆ, ಮರ ಮರಣದ ನಂತರ ಅದನ್ನ ನಿಮ್ಮ ಮೊಮ್ಮಕ್ಕಳಾಗ್ಲಿ ಅವರು ಯೂಸ್ ಮಾಡ್ಲಿ ಅದರ ವುಡ್ಡನ್ನ. ಓಕೆ ಹೌದು 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 ಹೌದು. ಓಕೆ ತಾಯಿ, ತುಂಬಾ ತುಂಬಾ ಸಂತೋಷ. ನಿಮ್ ಜೊತೆ ಮಾತಾಡಿ ನನಗೂ ತುಂಬಾ ಸಂತೋಷ ಆಯ್ತು. ಜೊತೆಗೆ ಹೆಚ್ಚಿನ ಮಾಹಿತಿಗಳು ನನಗೆ ಸಿಕ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಎಲ್ಲಾ ಒಂದು ಅಭಿನಂದನೆಗಳು ಏನೇ ಇದ್ರು ಅದು ಮೊದಲು ಸೇರ್ಬೇಕಾಗಿರೋದು ಮನೋಹರ್ ಸರ್ಗೆ. ಯಾಕೆಂತಂದ್ರೆ ನಾನು ಒಂದು ಕೃಷಿಯ ಉತ್ಪನ್ನಗಳ ಮುಖಾಂತರ ಅವ್ರನ್ನ ನಾನು ಪರಿಚಯ ಮಾಡಿಕೊಂಡೆ. ಅವ್ರು ಇವತ್ತಿನವರೆಗೂ ಪಾಪ ಅವ್ರು ನನ್ನ ಮುಖ ನೋಡಿಲ್ಲ, ನಾನು ಅವ್ರ ಮುಖ ಯಾರಮ್ಮ ನೋಡಿಲ್ಲ. ಮನೋಹರ? ಚಿಕ್ಕಬಳ್ಳಾಪುರದವ್ರು ಅವರು ಅವ್ರ ಬಂದ್ಬಿಟ್ಟು ಒಳ್ಳೆ ಹುಡುಗ, ಒಳ್ಳೆ ಹುಡುಗ. ರೈತಜನ್ಯ ಕಾರ್ಯಕ್ರಮಗಳನ್ನ ನೋಡಿ ನನಗೆ ಆಯ್ತು. ಮೊದಲನೇ ಸಲ ಶುಂಠಿ ಬೇಸಾಯ ಪದ್ಧತಿ ನನಗೆ ಹೇಗ್ ಮಾಡ್ಬೇಕು ಅಂತೇಳಿ ನನಗೆ ಗೊತ್ತಿರಲಿಲ್ಲ. ಅವರ ಒಂದು ಮಾರ್ಗದರ್ಶನದಲ್ಲಿ ಮಾಡಿದ್ದು ಇವತ್ತು. ಅವ್ರು ಹೇಳಿದ ರೀತಿನಲ್ಲಿ ಬರೀ ಸಗಣಿ ಮತ್ತೆ ಗಂಜಲದಿಂದ ಇವತ್ತು ಬೆಳೆದಿರ್ತಕ್ಕಂಥ ಬೆಳೆ ನಂದು. ಎಲ್ರನ್ನ ಸುತ್ತಮುತ್ತ ಇರೋರೆಲ್ಲ ನನ್ನ ನೋಡಿ ಗೇಲಿ ಮಾಡಿದ್ರು, ಟೀಕೆ ಮಾಡಿದ್ರು, ನೊಕ್ರು. ನನ್ನ ತಲೆ ಕೆಡಿಸ್ಕೊಳ್ಳಿಲ್ಲ. ಥ್ಯಾಂಕ್ ಯು ಬಂಗಾರು, ಥ್ಯಾಂಕ್ ಯು. ಮತ್ತೆ ಥ್ಯಾಂಕ್ ಯು ತಾಯಿ, ನಿಮ್ಮ ಪತಿಗೂ ಅಹೋರಾತ್ರನ ಅಭಿನಂದನೆಗಳನ್ನು ಕೊಡಮ್ಮಿ. ಖಂಡಿತ ಹೇಳ್ತೀನಿ. ಯಾವ ಮಗು ಆದ್ರೂ ಆನಂದದಿಂದ ಸ್ವೀಕರಿಸಿ,
ಖಂಡಿತ. ಎರಡೂ ಮಕ್ಕಳನ್ನ ಸಮಭಾವದಿಂದ ಆಹ್ವಾನಿಸಿ ಯಾವ್ದು ಬಂದರೂ ಸಂತೋಷವಾಗಿ ಸ್ವೀಕರಿಸಮೇ. ಹೌದು, ನಮ್ಗೇನು ಥ್ಯಾಂಕ್ ಯು. ಅದೇ ಬೇಕು ಇದೇ ಬೇಕು ಅಂತಿಲ್ಲ, ಆರೋಗ್ಯವಾಗಿದ್ರೆ ಅಷ್ಟೇ ಸಾಕು. ಆಯ್ತು ಆಯ್ತು. ಥ್ಯಾಂಕ್ ಯು ಥ್ಯಾಂಕ್ ಯು. ಸರಿ, ಆಯಿತು, ಧನ್ಯವಾದಗಳು ತಮಗೆ.